ನೋಡಿ ಸಿದ್ದರಾಮಯ್ಯನವರು ಆಗಲಿ ಅಥವಾ ಇವತ್ತಿನ ಕಾಂಗ್ರೆಸ್ಸಿನ ನಾಯಕರು ಅವರು ಹೇಳಿ ಕೇಳಿ ಮುಸ್ಲಿಮರಿಗೋಸ್ಕರನೇ ಇರೋದವರು ಮುಸ್ಲಿಂ ಅಪೀಸ್ಮೆಂಟ್ಗೋಸ್ಕರನೇ ಇರೋದು ನಾಳೆ ಅವರ ಮಕ್ಕಳು ಮೊಮ್ಮಕ್ಕಳು ಮುಸ್ಲಿಮರಾಗ್ತಾರೆ ಅಂತನ್ನುವಂಥದ್ದು ಗೊತ್ತಿಲ್ಲ ಅವರಿಗೆ ಈಗ ಮಾತ್ರ ಅವರು ಅಪೀಸ್ಮೆಂಟ್ ಮಾಡಿ ತಮ್ಮ ಅಧಿಕಾರದ ದಾಹವನ್ನು ತೀರಿಸ್ಕೊಳ್ಳುವಂಥ ಇದು ಅವರಲ್ಲಿರುವಂಥ ಗಟ್ಟಿತನ ಇವತ್ತು ಬಿಜೆಪಿಯವರಲ್ಲಿ ಕಾಣಿಸ್ತಾ ಇಲ್ಲ ಏನೇನೋ 108 ಅದಕ್ಕೆ ಸಬೂಬುಗಳನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಕೂಡಲೇ ನೇಮಿಸಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಂತನ್ನುವಂತ ನಾನು ಹೇಳ್ತೀನಿ ಇಲ್ಲ ಗೊತ್ತಿಲ್ಲ ಅವರಿಗೆ ಕೇಳಬೇಕು ಅದು ಯಾಕೋ ಕೆಲವೊಂದು ಸಲ ಈ ಮನ್ನೆ ಇದು ದೇವಸ್ಥಾನ ಕೆಡವಿದ್ದಿರಬಹುದು ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಇರಬಹುದು ಈಗ ಮಾಡುತ್ತಾ ಇರುವಂತ ಹಿಂದೂಗಳದ ಪೀಠದ ದತ್ತಪೀಠದ ಸಂಬಂಧಪಟ್ಟಾಗಿರಬಹುದು ಎಲ್ಲೋ ಒಂದು ಕಡೆಗೆ ಸೆಕ್ಯುಲರ್ ಆಗಕ್ಕೆ ಹೊರಟಿದ್ದಾರೆ ಏನೋ ನಮಗೂ ಒಂದು ಮುಸ್ಲಿಂ ಓಟುಗಳು ಸಿಗಬಹುದು ಇವರು ಇವರು ಯಾರ್ಯಾರು ಇವತ್ತಿನ ಈ ಎಂ ಎಲ್ ಎ ಮಿನಿಸ್ಟರ್ಗಳಿದಾರಲ್ಲ ನಿಮ್ಮ ಹೆಂಡತಿಯರು ಬುರ್ಕಾ ಹಾಕ್ಕೊಂಡು ಮುಸ್ಲಿಂ ಏರಿಯಾದಲ್ಲಿ ಓಡಾಡಿದರೂ ನಿಮಗೆ ಒಂದು ಮುಸ್ಲಿಂ ಓಟು ಬೀಳೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೀನಿ ಸೊ ಹಿಂದೂಗಳಿಗಾಗಿ ನಾವು ಹಿಂದೂಗಳನ್ನು ಗೆಲ್ಲಿಸಿದ್ದೇವೆ ನಿಮ್ಮನ್ನು ಸೊ ಹಿಂದೂಗಳಿಗೆ ನ್ಯಾಯ ಒದಗಿಸಿ ಅಂತನ್ನುವಂಥದ್ದು ಜನಮನದ ಈ ಜೀವನ